ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀರ ಶೋಭಾ? ಚೆನ್ನಾಗಿದ್ದೀನಿ. ಏನು ಆದಿ? ನೀವು ಚೆನ್ನಾಗಿದ್ದೀರಾ? ಏನು, ಇಷ್ಟು ದಿನ ಜೀವನ ಹೇಗೋ ಸಾಗ್ತಾ ಇತ್ತು, ಇನ್ಮೇಲೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ಬಿಟ್ಟಿದ್ದೀರಲ್ಲ, ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರ್ತೀವಿ, ಬನ್ನಿ. ಹಾಯ್ ಆರ್ತಿ ಅಕ್ಕ, ಹೇಗಿದ್ದೀರಾ? ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಕ್ಕ. ಇಷ್ಟು ದಿನ ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ? ಕೊನೆಗೂ ಬಂದ್ರಲ್ಲ, ನಂಗೆ ಅದೇ ಖುಷಿ. ಆರ್ತಿ ಹೇಗಿದೆಯೇ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ನೀನು ಹೋದಾಗಿಂದ ಒಂದು ದಿನನೂ ನಾವು ನೆಮ್ಮದಿಯಾಗಿಲ್ಲ ಕಣೆ. ಆರ್ತಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವೇದಿಕನ ಪರವಾಗಿ ಲಾರಿಟ್ಟು ನಾವೆಲ್ಲ ಕಾಂಪ್ರಮೈಸ್ ಆಗೋ ರೀತಿ ಮಾಡಿದೆ. ಇಲ್ದಿದ್ರೆ ವೇದಿಕನ ನಾವು ಕ್ಷಮಿಸ್ತಿರ್ಲಿಲ್ವೋ ಏನೋ. ನನ್ನನ್ನ ಕ್ಷಮಿಸಿ, ನನ್ನಿಂದಾಗಿ ವೇದಿಕನ ರಿಸೆಪ್ಷನ್ ಲೇಟ್ ಆಯ್ತು, ನೀವೆಲ್ಲ ಕಷ್ಟಪಡೋ ಹಾಗಾಯ್ತು. ಪರವಾಗಿಲ್ಲ ಬಿಡೆ, ನೀನ್ ಮನೆಗೆ ವಾಪಸ್ ಬಂದಿದ್ದು ವೇದಿಕನ್ ರಿಸೆಪ್ಷನ್ ಆದಷ್ಟೇ ಸಂತೋಷ ಆಗ್ತಿದೆ ನಂಗೆ. ಹುಷಾರ್ ಕಣೆ ಅರ್ಪಿತಾ, ಮೆತ್ತಗೆ ಜಾಸ್ತಿ ಕೆಲಸ ಮಾಡಿ ಸುಸ್ತ್ ಮಾಡ್ಕೋಬೇಡ. ಸುಸ್ತಾಗತ್ತೆ ಅಂತ ನಾನು ಕೂತ್ಬಿಟ್ರೆ ಇಲ್ಲಿ ಕೆಲಸ ಎಲ್ಲ ಮಾಡೋರು ಯಾರು? ಗಾಯತ್ರಿ ಅವರೇ, ನಿಮ್ಮ ಮನೆ ಸೊಸೆನ ನಿಮಗೆ ತಂದು ಒಪ್ಸಿದ್ದೀನಿ, ನನ್ನ ಜವಾಬ್ದಾರಿ ಮುಗಿದು. ಹೌದು ಹೌದು, ನಿಮ್ಮ ಮೇಲಿನ ಜವಾಬ್ದಾರಿ ತೆಗೆದು ನನ್ನ ಮೇಲೆ ಹಾಕ್ಬಿಟ್ಟಿದ್ದೀನಿ. ಇನ್ಮೇಲೆ ನಿಮ್ಮ ಮಗಳಿಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಬೇಸರ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಭಾರ ನಂದು. ಭಾರ ಅಂತ ಯಾಕೆ ಹೇಳ್ತೀರಾ ಗಾಯತ್ರಿ ಅವರೇ? ಹಿರಿತನ ಅಂತ ಹೇಳಿ. ಇನ್ಮೇಲೆ ನಿಮ್ಮ ಮನೆಯಲ್ಲಿ ಯಾವುದೇ ಮನಸ್ತಾಪ ಆದ್ರೂ ಅದನ್ನ ಇಲ್ಲೇ ಬಗೆಹರಿಸ್ಕೋಬೇಕು. ನಾನು ಆಗಾಗ ಬಂದು ನನ್ನ ಮಗಳನ್ನ, ಮೊಮ್ಮಕ್ಕಳನ್ನ, ಅಳಿಯನ್ನ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ಮ ಆಸೆನು ಅದೇ ಶೋಭಾ ಅವರೇ, ಇನ್ಮೇಲೆ ನಮ್ಮ ಮನೇಲಿ ಯಾರು ಜಗಳ ಆಡದೆ ಅನ್ಯೋನ್ಯವಾಗಿ ಇರ್ಲಿ ಅನ್ನೋದೇ ನಮ್ಮ ಆಸೆ. ಖಂಡಿತ ಅದು ಸಾಧ್ಯ ಆಗುತ್ತೆ. ಆರ್ತಿ, ಸೂರ್ಯ ಇಬ್ರು ಕಡೆಯಿಂದಲೂ ತಪ್ಪುಗಳಾಗಿತ್ತು, ಈಗ ಅವರಿಬ್ರು ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಓಕೆ, ಅಟೆನ್ಷನ್ ಪ್ಲೀಸ್, ಒಂದು ನಿಮಿಷ ಎಲ್ಲ ಇಲ್ಲಿ ಕೇಳಿ. ಇಷ್ಟೊತ್ತು ಫ್ಯಾಮಿಲಿ ಗೆಟ್ ಟುಗೆದರ್ ಆಯ್ತು, ಮಕ್ಕಳೆಲ್ಲ ಕೇಕ್ ತಿನ್ನೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ನಮ್ ಸಾಕ್ಷಿ ಪುಟ್ಟನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ. ತುಂಬಾ ಡಲ್ಲ ಕಾಣ್ತಿಲ್ಲ. ಹಾಗೇನಿಲ್ಲ ಕಣೆ, ಮನೆಯಲ್ಲಿ ದೊಡ್ಡ ಜಗಳಾಗಿ ಮನೆ ಬಿಟ್ಟು ಹೋದವಳಲ್ವಾ, ಹೊಂದ್ಕೊಳ್ಳೋಕೆ ಒಂದ್ ಎರಡು ದಿನ ಆಗತ್ತಷ್ಟೇ. ಸಾಕ್ಷಿ ಪುಟ್ಟ, ಕೇಕ್ ಕಟ್ ಮಾಡೋಕೆ ರೆಡಿನಾ? ರೆಡಿ. ಏಯ್, ಏನೇ ನೋಡ್ತಾ ಇದ್ಯಾ? ಮಗು ಕೇಕ್ ಕಟ್ ಮಾಡ್ಲಿ, ಚಾಕು ಕೊಡು. ಯಾಕೆ ಸಪ್ಪಗಿದ್ಯಾ? ಏನಿಲ್ಲ. ಫಸ್ಟ್ ನಿಂಗೆ. ಹ್ಯಾಪಿ ಬರ್ತ್ಡೇ ಸಾಕ್ಷಿ. ನಿಂಗೆ ಯಾವಾಗ್ಲೂ
ನಗ್ನತ್ತ ಸಂತೋಷವಾಗಿರಬೇಕು. ನೀನು ಇಷ್ಟಪಟ್ಟಿದ್ದಲ್ಲ ಆ ದೇವ್ರು ನೆರವೇರಿಸ್ಲಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಪುಟ್ಟ. ತಿನ್ನೋ ಅದೃಷ್ಟ ನನಗಿಲ್ಲ ಅರ್ಪಿತ. ಅದು ನಿನ್ನ ಪಾಲು, ನೀನ್ ತಿನ್ನು. ಆಟ ಆಮೇಲೆ, ಮತ್ತು ಮನೆಗೆ ಹೊರಡು. ಇದು ನಮ್ಮನೆ ಅಲ್ಲ. ಇದು ನಮ್ಮನೆ ಅಲ್ಲ. ಏನು ಹೇಳ್ತಾ ಇದ್ದೀರಾ ಆರತಿ ಅವರೇ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಳಿದ್ನಲ್ಲ, ನಮ್ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಹೊರಟೆಗೆ ಅಂತ ಬಂದಿದ್ದೆ, ಮುಗೀತು, ಹೊರಡ್ತಾ ಇದ್ದೀನಿ. ಏನಾಗಿದೆಯಾ ಆರತಿ ನಿಮಗೆ? ಏನು ಹೇಳ್ತಾ ಇದೆಯಾ ನೀನು? ಇದ್ದಲ್ಲಿ ಇದು ನಿನ್ನ ಮನೆ ಕಡೆ. ಈಗ ಇದು ನನ್ನ ಮನೆ ಅಲ್ಲ ಅಮ್ಮ. ನನ್ನ ಸ್ಥಾನನ ಬೇರೆ ಯಾರೋ ತಗೊಂಡಿದ್ದಾರೆ. ನಾನೇನ್ ಮಾಡಿದೆ? ನನ್ನಿಂದ ಏನ್ ತಪ್ಪಾಗಿದೆ? ನನಗೀಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸಾಕ್ಷಿ ಬರ್ತಡೆ ಅಂತ ಬಂದೆ, ಮುಗೀತು. ನಾನಿದ್ರೆ ನಿಮ್ ಮುಖ ನೋಡೋದಕ್ಕೂ ನಾನು ಬರ್ತಾ ಇರ್ಲಿಲ್ಲ. ನೋಡಿ, ನೀವು ವಿಷಯ ಹೇಳದೆ ಹೋದ್ರೆ ಹೇಗೆ ಹೇಳಿ? ದಯವಿಟ್ಟು ವಿಷಯ ಅಂತ ಹೇಳಿ. ಈಗ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮರ್ಯಾದೆ ಮನೆ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ದಾರಿ ಬಿಡಿ. ನೋಡಿ,
ನೀವೀಗ ವಿಷಯ ಎಲ್ಲರ ಮುಂದೆ ಹೇಳಿಬಿಟ್ಟು ಹೋಗ್ರೆ ನನ್ನ ಮರ್ಯಾದೆ ಹೋಗಲ್ವಾ? ಅದೇನೇ ವಿಷಯ ಇದ್ರೂ ಹೇಳಿ. ದಯವಿಟ್ಟು ಏನಾಯ್ತು ಅಂತ ಹೇಳು ಆರ್ತಿ. ನನ್ನಿಂದಾಗ್ಲಿ ಸೂರ್ಯನಿಂದಾಗ್ಲಿ ಏನೋ ತಪ್ಪಾಗಿದ್ರೆ ತಿದ್ದುಕೋತೀವಿ ಕಣೆ. ನಿಮ್ಮ ಮಗ ತುಂಬಾ ದೊಡ್ಡ ತಪ್ಪು ಮಾಡಿದರೆ ಅದು ತಿದ್ದುಕೊಳ್ಳುವಂತದಲ್ಲ. ನನ್ನ ಮಗ ತಿದ್ದುಕೊಳ್ಳಕ್ಕೆ ಆಗದೇ ಇರೋಂತ ತಪ್ಪು ಮಾಡಿದಾನ. ನನ್ನ ಮದುವೆ ಆಗಿರೋದು ಸಾಲದು ಅಂತ ನನ್ನ ಸಂಬಂಧ ಇಟ್ಕೊಂಡಿದ್ದಾರೆ. ಏನು ಮಾತಾಡ್ತಿದ್ಯ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನನ್ನ ಮಗ ಯಾವತ್ತೂ ಹಾಗೆ ನರ್ತೆಗೆ ನಡ್ಕೊಳ್ಳೋನಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ನಿನ್ನೆ ನಿಮ್ಮ ಮಗನ ನಡತೆ ಎಂಥದ್ದು ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇರಲಿಲ್ಲ. ಇವತ್ತು ಸಾಕ್ಷಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಸೂರ್ಯ ನಡತೆಗಟ್ಟು ನಡ್ಕೊಂಡ ಅಂತಿದ್ಯಲ್ಲ, ಏನಾಯ್ತು ಅಂತದೇನು ನೋಡಿದೆ ನೀನು? ನಿಮ್ಮ ತಮ್ಮ ಅರ್ಪಿತನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಆರ್ತಿ ಏನು ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆ ನಿನಗೆ? ಕಣ್ಣಿಗೆ ಕಣ್ಣು ಸತ್ಯನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಏನು ಸತ್ಯ ನೋಡಿದ್ರಿ? ಹಾಸ್ಪಿಟಲ್ಗೆ ಅಮ್ಮನ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನಿಮ್ಮ ಅರ್ಪಿತನು ಬಂದಿದ್ಲು, ನೀವು ಇದ್ರಿ. ಅರ್ಪಿತಾಗೀಗ 3 ತಿಂಗಳು. ನೀವು ನನ್ನನ್ನು ತಪ್ಪು ತಿಳ್ಕೊತಾ ಇದ್ದೀರ ಆರ್ತಿ ಅವರೇ. ನಡ್ತಿದ್ದಲ್ಲ ಅರ್ಪಿತಾ ಪ್ರೆಗ್ನೆಂಟ್ ಅಂತ ಆರ್ತಿ ಅವ್ರ ಹತ್ರ ನೀನ್ ಹೇಳಿದ್ಯಾ? ಅಯ್ಯೋ ದೇವರಣೆಗೂ ಅರ್ಪಿತಾ ಪ್ರೆಗ್ನೆಂಟ್ ಅಂತ ನಾನು ಹೇಳಿಲ್ಲ ಬಾಬಾ. ಅರ್ಪಿತಾ ಹೋಟೆಲ್ ಮೂರ್ ತಿಂಗಳಿಂದ ಗೆಡ್ಡೆ ಬೆಳೀತಾ ಇತ್ತಲ್ಲ, ಅದಕ್ಕೆ ನಾನು 3 ತಿಂಗಳು ಅಂತ ಹೇಳಿದೆ. ಆದ್ರೆ ಇವರು 3 ತಿಂಗಳು ಪ್ರೆಗ್ನೆಂಟ್ ಅಂತ ಕೇಳಿಸ್ಕೊಂಡಿರ್ಬೇಕು ಅಷ್ಟೇ. ನನ್ ಮಾತು ನಂಬಿ ಆರ್ತಿ ಅವ್ರೆ. ಕಳೆದ 2-3 ತಿಂಗಳಿಂದ ಅರ್ಪಿತಾಗೆ ಹೊಟ್ಟೆ ನೋವು ಅಂತ ವಾಮಿಟ್ ಮಾಡ್ಕೋತಿದ್ಲು. ಅಮ್ಮನೇ ಹೇಳಿತ್ತು ನೀನು ರಾಕಿ ಅವಳ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಂತ. ಬಹುಶಃ ನೀವು ಅಲ್ಲಿ ನನ್ನ ನೋಡಿರ್ಬೋದು ಅನ್ಸುತ್ತೆ. ಡಾಕ್ಟರ್ ಅರ್ಪಿತಾನ ಟೆಸ್ಟ್ ಮಾಡಿ ಕೆಲವು ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ನೇರವಾಗಿ ಹೇಳೋ ಬದಲು ಸುದ್ದಿ ಬಂಚಿ ಯಾಕೆ ಹೇಳ್ದೆ ನೀನು? ನನಗೆ ಗೊತ್ತು ಬಾಬಾ, ಇವ್ರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿದೆ. ಆದ್ರೆ ಇವರು ಅರ್ಥ ಮಾಡ್ಬೇಡ ರಾಕಿ. ನೀನು ಮತ್ತೆ ಏನೇ ನನ್ನ ಪ್ಲಾನ್ ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ನನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ಮತ್ತೆ ಸಂತೋಷ್ ಜೊತೆ ಸೇರ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗೋಗ್ ಮಾಡಿದೆ. ಸೂರ್ಯ ಅವರಿಂದ ಶಾಶ್ವತವಾಗಿ ದೂರ ಮಾಡ್ಬೇಕು ಅಂತ ಈ ರೀತಿ ನಾವು ಮಾಡ್ತಿದ್ಯ ಅಕ್ಕ? ನೀವು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಿ. ಮುಚ್ಚೆ ಸಾಕು, ನಾನೇನೇನೋ ಮಾತಾಡ್ತಾ ಇಲ್ಲ. ಅರ್ಪಿತನ ಗಂಡ ಇಲ್ಲ, ಅವಳು ಹೇಗೆ ಪ್ರೆಗ್ನೆಂಟ್ ಆದಂತ ನೀನು ಕೇಳಿದಕ್ಕೆ ನೀನೇನು ಹೇಳಿದೆ? ಪ್ರೆಗ್ನೆಂಟ್ ಆಗೋಕ್ಕೆ ಗಂಡನೇ ಬೇಕಾ ಅಂತ ಹೇಳಿದೆ ಅಲ್ವಾ? ಅಕ್ಕ ನಾನು ಹೇಳಿರೋ ಮಾತನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಎಷ್ಟೋ ಹುಡುಗಿರು ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗ್ತಾರೆ ಅಂತ ನಾನು ಹೇಳಿದ್ದೆ, ಆದರೆ ನೀವು ಈ ರೀತಿ ತಿಳ್ಕೊಂಡಿದ್ದೀರಾ? ನನ್ನ ನಂಬಿ, ಪದೇ ಪದೇ ನಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾನೆ ಇದೆ, ಅದರಿಂದ ಸಮಸ್ಯೆ ಬರ್ತಾನೆ ಇದೆ. ಈಗಲೂ ಹಾಗೆ ಆಗಿರೋದು ಸುಮ್ಮನೆ ರೀ, ನನ್ನನ್ನು ನಂಬಿಸೋಕೆ ಬರಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಸಾರಿ ಆಗುತ್ತೆ, 2 ಸತಿ ಆಗುತ್ತೆ. ಆದರೆ ಈ ಅರ್ಪಿತ ಮನೆ ಕಾಲಿಟ್ಟಾಗ್ಲಿಂದ ನಿಮ್ಮ ವಿಷಯದಲ್ಲಿ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೆ ಇದೆ. ಬಂದು ತಪ್ಕೋತಾಳೆ, ಅದು ನೀವು ಸ್ನಾನ ಮಾಡ್ತಿರ್ಬಾದ್ರೆ ನನಗೆ ಅಲ್ಲಿ ಕಾಣಿಸಿ ಭಯ ಆಗುತ್ತೆ. ಇವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ಭುಜದ ಮೇಲೆ ಕೈ ಇಡ್ತೀರಿ, ಅದನ್ನ ಯಾರೋ ಫೋಟೋ ತೆಗಿತಾರೆ, ನಮ್ಮನ್ನ ಅಡ್ರೆಸ್ಸಿಗೆ ಕಳಿಸ್ತಾರೆ. ಅಮ್ಮ ಪದೇ ಪದೇ ಹೇಳ್ತಾ ಇದ್ರು ನಿಮ್ಮನ್ನ ನಂಬೇಡ, ಆದ್ರೆ ನಾನು ತಟ್ಟು ತಟ್ಟಿ ನೀವು ಒಳ್ಳೆಯವರು
ಅಂತ ನಿಮ್ಮ ಮಾತನ್ನು ನಂಬ್ತಾನೆ ಹೋದ. ನೀವು ನನಗೆ ಕತೆ ಹೇಳ್ತಾನೆ ಹೋದ್ರೆ ಆದ್ರೆ ಇನ್ನು ಮುಂದೆ ನಾನು ನಿಮ್ಮ ಕತೆ ಕೇಳೋಷ್ಟು ಮೂರ್ಖತನ ನನ್ನಲ್ಲಿ ಉಳಿದಿಲ್ಲ. ದಯವಿಟ್ಟು ನನ್ನ ಮಾತು ನಂಬ್ರಿ. ಅವಳು ಹೊಟ್ಟೆಯಲ್ಲಿ ಗಟ್ಟೆ ಬೆಳ್ತಿದೆ, ಡಾಕ್ಟ್ರು ಬಯೋಪ್ಸಿ ಮಾಡಿಸಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಮನೇಲೇ ಇದೆ, ನಂಗೆ ತೋರಿಸ್ತೀನಿ. ನನಗೆ ಯಾವ ರಿಪೋರ್ಟ್ ಬೇಕಾಗಿಲ್ಲ. ನಿಮ್ಮ ಮುಖದಲ್ಲಿ ಮೋಸ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಾನು ನಿಮ್ಮ ಮನೆ ಬಿಟ್ಟು ಹೋದಾಗಿಂದ ನೀವು ಅರ್ಪಿತ ಈಗ ನನ್ನ ಮನೆ ವಾಪಸ್ ಬಂದಿದ್ದೀನಿ ಅಂತ ನಿಮ್ಮ ಕಳ್ಳಾಟಲ್ಲ ನನ್ನ ಕಣ್ಣಿಗೆ ಬೀಳುತ್ತೆ ಅಂತ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನೀವು ಬಿಡಿ. ಅವಳಿಗೋಸ್ಕರ ನೀವು ಏನೇನೆಲ್ಲ ಮಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಕಣ್ಣನ್ನು ಚೇಂಜ್ ಮಾಡಿ ಅವನನ್ನು ಸಾಯಿಸಿ ಆಕ್ಸಿಡೆಂಟ್ ಅಂತ ಕತೆ ಕಟ್ತೀರಾ ನೀವು? ಅದಕ್ಕೋಸ್ಕರ ನೀವು ಏನೇನೆಲ್ಲ ಮಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಕಣ್ಣನ್ನು ಚೇಂಜ್ ಮಾಡಿ ಅವನನ್ನು ಸಾಯಿಸಿ ಆಕ್ಸಿಡೆಂಟ್ ಅಂತ ಕತೆ ಕಟ್ತೀರಾ ನೀವು? ಅರ್ಪಿತಾಗಲ್ದೆ ಇನ್ನೆಷ್ಟು ಜನ ಹೆಣ್ಮಕ್ಳು ಲೈಫನ್ನ ನೀವು ಹಾಳು ಮಾಡಿದ್ರೆ ಮಾತಾಡಿದ್ರೆ ಹೆಚ್ಚಿಗೆ ನಾನು ಏನು ಮಾಡ್ತೀನಿ ಅಂತ ಜೋರಾಗಿ ಮಾತಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಸೂರ್ಯ ಅವರೇ. ಮೋಸ ಮಾಡಿದ್ದು ನ್ಯಾಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೂರ್ಯ ಸರ್ ಏನು ತಪ್ಪಿಲ್ಲ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನಗೆ ಎದುರು ಮಾತಾಡ್ತೀಯ? ಇವರಿಗಂತೂ ಮರ್ಯಾದೆ ಇಲ್ಲ. ಈ ಕ್ಷಣದಿಂದ ನನ್ನ ಪಾಲಿಗೆ ನನ್ನ ಮಗನ ಪಾಲಿಗೆ ನೀವು ಸತ್ತೋದ್ರಿಂದ ಅನ್ಕೋತೀನಿ. ಈ ಕ್ಷಣದಿಂದ ನನ್ನ ನಿಮ್ಮ ಸಂಬಂಧ ಕಳೆದು ಹೋಯ್ತು. ನಿಮ್ಮ ಜೊತೆ 2 ವರ್ಷ ಸಂಸಾರ ಮಾಡಿದೆ ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಮ್ಮ ಜೊತೆ ಕಳೆದ ಎಲ್ಲ ನೆನಪುಗಳು ಇವತ್ತಿಗೆ ಅಳಿಸಾಕ್ತಾ ಇದ್ದೀನಿ. ನೀವು ನಾನು ಯಾವತ್ತೂ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಿರೋ ವ್ಯಕ್ತಿ ಆಗ್ಬಿಟ್ರಿ. ನಾನು ಅಷ್ಟೇ ನಿಮ್ಮಂತ ಸಂಶಯ ಪಡೋ ಹೆಣ್ಣಿನ ಜೊತೆ ಇಷ್ಟು ದಿನ ಸಂಸಾರ ಮಾಡಿದೆ ಅಂತ ನೆನ್ಸ್ಕೊಂಡಾಗೆಲ್ಲ ನನ್ನ ಬಗ್ಗೆ ನಾನೇ ಅಸಹ್ಯ ಪಟ್ಕೋತೀನಿ. ನಿಮ್ಮ ಜೊತೆ 2 ವರ್ಷ ಬಾಳ್ವೆ ಮಾಡಿದ್ದು ನನ್ನ ಜೀವನದ ಅತ್ಯಂತ ಕೆಟ್ಟ ಫೇಸ್. ನಿಮ್ಮ ಜೊತೆ ಈಗ ಬಾಳ್ವೆ ಮಾಡೋ ಬದಲು ನಾನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಜೀವನದಲ್ಲಿ ಮತ್ತೆ ಇನ್ನೊಂದು ಸಂದರ್ಭ ನಿಮ್ಮನ್ನ ನೋಡ್ಬೇಕು ಅಂತ ಬಂದ್ರೆ ನಾನು ಸಾಯ್ತೀನಿ ಹೊರತು ಹೇಟಿಯೋ ಆರ್ತೆ ಹೇಟಿಯೋ.